ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎನ್ ಕ್ಯೂ ಕೋಟಾ, ಸೂಪರ್ ನಂಬರಿ ಕೋಟಾ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಎಲಿಜಿಬಿಲಿಟಿ ಕಂಡೀಷನ್, ನಿಮ್ಮ ಇಂಜಿನಿಯರಿಂಗ್ನ ಕಡಿಮೆ ಫೀಸ್ನಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಡೀಟೇಲಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲೇ ಮೇನಾಗಿ ನೋಡೋದಾದರೆ ಇಲ್ಲಿ ಮೇನಾಗಿ ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಆಗಿರುತ್ತೆ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಬಲ್ ಆಗ್ತಾರೆ, ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಬಲ್ ಆಗ್ತಾರೆ. ಎಲಿಜಿಬಿಲಿಟಿ ಬಂದುಬಿಟ್ಟು ಕೆ ಯು ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿಂತ ಶುರುವಾಗಿಂತ ಮುಂಚೆ. ಇಲ್ಲಿ ಕಂಪಲ್ಸರಿ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನಿಮ್ಮ ತಾಲೂಕು ಆಫೀಸರ್ಗಲ್ಲಿ ಕನ್ಸರ್ನ್ ತಾಲೂಕು ಆಫೀಸರ್ ತಹಶೀಲ್ದಾರ ಹತ್ರ ಆಗಿರೋದು ಮೇಯ್ನಾಗಿ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯ ಬೇಕಾಗುತ್ತೆ. ಎಸ್ ಸಿ ಎಸ್ ಟಿ ಮತ್ತು ಕಡಗರವನ್ನುಗಳು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಬಂದುಬಿಟ್ಟು ಗೌರ್ಮೆಂಟರು ಹೇಳಿರೋ ಪ್ರಕಾರ ಇನ್ಕಮ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಎಸ್ ಸಿ ಎಸ್ ಟಿ ಕಡಗರವನ್ನುವರೆಗೂ ಬೇಕಾಗುತ್ತೆ. ಅದರ್ ಕಡಗರು ಕೂಡ ಕಡ್ಡಾಯವಾಗಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಮ್ಯಾಂಡೇಟ್ರಿ ಆಗಿರುತ್ತೆ. ಇಲ್ಲಿ ಅದು ನಿಮಗೆ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಕಡಗರಿ ವಿದ್ಯಾರ್ಥಿಗಳು ಕೂಡ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ. ಅಂದರೆ ಸ್ಕೀಮ್ ಹೇಗಿರುತ್ತೆ ಅಂದರೆ, ಇದು ಬಂದುಬಿಟ್ಟು ನಿಮ್ಮ ಬ್ಯಾಚುಲರ್ ಪ್ರೋಗ್ರಾಮ್ಸು, ಡಿಪ್ಲೊಮಾ ಪ್ರೋಗ್ರಾಮ್ಗಳಿಗೆ, 3 ಮತ್ತು 4 ಇಯರ್ ಕೋರ್ಸ್ಗಳಿಗೆ, ನಿಮ್ಮ ಇಂಜಿನಿಯರಿಂಗ್ ಅದೇ ರೀತಿ ಎಲ್ಲ ಕೋರ್ಸ್ಗಳಿಗೆ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 5% ಸ್ಯಾಂಕ್ಷನ್ ಮಾಡಿರ್ತಾರೆ. ಅಂದರೆ ಒಂದು ಕಾಲೇಜ್ನಲ್ಲಿ 5% ಅಷ್ಟೇ ನಿಮಗೆ ಸೀಟ್ಗಳು ಮೀಸಲಾಗಿರ್ತದೆ. ಆ ಸೀಟ್ಗಳನ್ನ ಸೂಪರ್ ಮೆಮೊರಿ ನೇಚರ್ ಅಂದರೆ ಸೂಪರ್ ಮೆಮೊರಿ ಕೊಟೇಶನ್ ಕೊಟ್ಟ ಅಂತ ಕರೀತಾರೆ. ಮತ್ತು ಸೇಮ್ ಸ್ಟೂಡೆಂಟ್ಸ್ಗಳಿಗೆ ಹೇಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ ಅದೇ ರೀತಿ ನಿಮಗೆ ಸೇಮ್ ಇದರಲ್ಲಿ ಅಡ್ಮಿಷನ್ ಕೂಡ ಮಾಡ್ಕೋಬೇಕಾಗುತ್ತೆ. ಸ್ಕೀಮ್ ಬಂದುಬಿಟ್ಟು ಎಲ್ಲ ಇದಕ್ಕೆ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ, ಎಲ್ಲ ಕಾಲೇಜುಗಳು ಕೂಡ ಸ್ಕೀಮ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಈಗ ನಿಮ್ಮದು ಎಸ್ ಎನ್ ಕ್ಯೂ ಕೋಟಾದಲ್ಲಿ ನಿಮಗೆ ಸೀಟ್ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಬಹುದು. ನಿಮಗೆ ಕಂಡೀಷನ್ನ ಬಿಡ್ತಾರೆ, ಅದೇ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಅಂತ. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನೀವು ಅದನ್ನು ಇಟ್ಕೋಬೇಕಾಗುತ್ತೆ ವೆರಿಫಿಕೇಷನ್ ಟೈಮಲ್ಲಿ ಬೇಕಾಗುತ್ತೆ. ನಂತರ ನಿಮಗೆ ಸೀಟ್ ಅನೌನ್ಸ್ಮೆಂಟ್ ಆಗುತ್ತೆ, ನಿಮ್ಮದು ಸೀಟ್ ಅನೌನ್ಸ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಸೀಟ್, ಸೆಕೆಂಡ್ ರೌಂಡ್ ಸೀಟ್ ಅಥವಾ ಫೈನಲ್ ರೌಂಡ್ ಸೀಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಶೋ ಮಾಡುತ್ತೆ ನಿಮಗೆ ಯಾವ ಕೊಡೋದಲ್ಲಿ ಸೀಟ್ ಅನೌನ್ಸ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂದು ಕ್ಯಾಟಗರಿ ಬಂದುಬಿಟ್ಟು ಜನರಲ್ ಮೆರಿಟ್ ಅಂದ್ಕೊಳ್ತೀನಿ, ಜನರಲ್ ಮೆರಿಟ್ ಅಂಡ್ರ ಸೀಟ್ ಆಗಿದೆಯೋ, ಜನರಲ್ ಮೆರಿಟ್ ರೂರಲ್ ಅಂಡ್ರ ಸೀಟ್ ಆಗಿದೆಯೋ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಂಡ್ರ ಸೀಟ್ ಆಗಿದೆಯೋ, ಯಾವುದೇ ಕ್ಯಾಟಗರಿ ಅಂಡ್ರ ಸೀಟ್ ಆಗಿದೆ ಅಂತ ನಿಮಗೆ ಶೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮದು ಎಸ್ ಎನ್ ಕ್ಯೂ ಕೊಡೋದಲ್ಲಿ ಸೀಟ್ ಆಗಿದೆ ಅಂದರೆ ಅಲ್ಲಿ ಕೂಡ ಎಸ್ ಎನ್ ಕ್ಯೂ ಕೊಡೋದನ್ನು ವಿಚಾರ ಮಾಡುತ್ತೆ. ನಿಮಗೆ ಫೀಸ್ ಅಂದರೆ ಫುಲ್ಲು ಕೂಡ ಫೀಸ್ ಕಡಿಮೆ ಇರೋದು, ನಾನು ನಿಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಓಲ್ಡ್ ವಿಡಿಯೋ ಇದೆ ನೋಡ್ಬೋದು. ಬೇಕಾದರೆ ಫೀಸ್ ಸ್ಟ್ರಕ್ಚರ್ ಫುಲ್ಲು ಕಡಿಮೆ ಇರುತ್ತೆ, ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಖಾಸಗಿ ಕಾಲೇಜುಗಳಲ್ಲಿ ಕೂಡ ಕಡಿಮೆ ಫೀಸ್ನಲ್ಲಿ ನೀವು ಸ್ಟಡಿಯನ್ನು ಕೂಡ ಮಾಡಬಹುದು.